ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಹಬ್ಬದ ದಿನ. ಆಲ್ರೆಡಿ ಒಂದು ವಿಡಿಯೋನ ನಾನು ಎಂಡ್ ಮಾಡಿದೀನಿ. ಮಧ್ಯಾಹ್ನ ಮತ್ತೆ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಗಂಟೆ 3 ಆಗ್ತಾ ಇದೆ. ಊಟ ಮುಗಿಸಿ ನಮ್ಮನೆಯವರು ಶಾಪಿಗೆ ಹೋಗಿದ್ದಾರೆ. ಇನ್ನೇನು ಒಂದು ಅರ್ಧ ಗಂಟೆನಲ್ಲಿ ಬರಬಹುದು, ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಾನು ಇವಾಗ ಚಕ್ಲಿನ ರೆಡಿ ಮಾಡೋಣ ಅಂತ ಕೂತಿದ್ದೀನಿ. ಚಕ್ಲಿ ಹಿಟ್ಟನ್ನ ಅಂಗಡಿಯಿಂದ ತರಿಸಿರೋದು, ಒಂದೊಂದು ಕೆಜಿ ಪ್ಯಾಕೆಟ್ ಇದು. ನೀವು ಮತ್ತೆ ಕಮೆಂಟ್ ಅಲ್ಲಿ ಕೇಳ್ಬಹುದು ಚಕ್ಲಿ ಹಿಟ್ಟಿನ ಪ್ಯಾಕೆಟ್ ಯಾವ್ದು ಅಂತ. ಬಟಾಸ್ ಹೋಮ್ ಅಂತ ಇದೆ, 1 ಕೆಜಿ ಪ್ಯಾಕೆಟ್ ಇದು. 2 ಪ್ಯಾಕೆಟ್ ಅನ್ನ ತರಿಸಿದೀನಿ. 2 ಪ್ಯಾಕೆಟ್ ಅನ್ನ ತರಿಸಿದೀನಿ. ಅಕ್ಕ ಬರ್ತಾರೆ ಇವಾಗ ಚಕ್ಲಿ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆ ನನ್ಗೆ ಸ್ವಲ್ಪ ಕೆಲಸ ಇದೆ, ಅವನ್ನೆಲ್ಲ ಮಾಡ್ಕೊಳ್ತೀನಿ. ಚಕ್ಲಿ ಹಿಟ್ಟನ್ನ ಕಲಸೋದಕ್ಕೆ ತೆಂಗಿನಕಾಯಿ ಹಾಲನ್ನ ತೆಗ್ದ್ಬಿಟ್ಟು ಹಾಕಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಚಕ್ಲಿ, ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿ ಆಗಿರತ್ತೆ. ಹಾಗಾಗಿ ನಾನು ಇವಾಗ ತೆಂಗಿನಕಾಯಿ ಹಾಲೆಲ್ಲಾನು ಕೂಡ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಅಕ್ಕ ಬಂದ್ಬಿಟ್ಟು ಚಕ್ಲಿ ಹಿಟ್ಟನ್ನ ಕಲಿಸ್ತಾರೆ. ವಿಡಿಯೋನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಾವು ಹೇಗೆ ಚಕ್ಲಿನ ರೆಡಿ ಮಾಡಿದ್ವಿ ಅಂತ. ನೀವು ಕೇಳ್ಬಹುದು ಮನೆಯಲ್ಲೇ ಹಿಟ್ ಮಾಡ್ಬಹುದಿತ್ತಲ್ವಾ ವಿದ್ಯಾ ಚಕ್ಲಿ ಹಿಟ್ಟು ಅಂತ. ಗಿರಣಿ ಕೊಟ್ಬಿಟ್ಟು ಹಿಟ್ಟನ್ನ ಮಾಡಿಸ್ಬಹುದಿತ್ತಲ್ವಾ ಅಂತ. ಸುಮ್ನೆ ರಿಸ್ಕ್ ಯಾಕೆ ಅವೆಲ್ಲ ಅಂತ. ನಾನು ಹಿಟ್ಟನ್ನ ರೆಡಿ ಮಾಡಿಲ್ಲ, ಅಂಗಡಿಯಿಂದ ತರಿಸಿರೋದು. ಅಜ್ವಾನ ಕೂಡ ತಂದಿದ್ದಾರೆ, ಹಾಗೇನೆ ಬಿಳಿ ಎಳ್ಳು ಕೂಡ ಬೇಕಾಗತ್ತೆ. ಚಕ್ಲಿ ಹಿಟ್ಟನ್ನ ಅಕ್ಕ ಕಲಸುವಾಗ ಏನೆಲ್ಲ ಹಾಕಿದ್ವಿ ನಾವು, ಚಕ್ಲಿ ಹೇಗ್ ಬಂತು ಅಂತ ಖಂಡಿತ ನಿಮ್ ಜೊತೆನಲ್ಲೇ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಕಿಚನ್ ಹೋಗ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಣ ಚಕ್ಲಿ ಮಾಡೋದಕ್ಕೆ. ಬನ್ನಿ ಬನ್ನಿ. ಇವಾಗ ಚಕ್ಲಿ ತಯಾರಿ ಮಾಡೋದಕ್ಕೆ ನಾನು ಇಲ್ಲಿ ಏನೆಲ್ಲ ಸಾಮಗ್ರಿ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಹುರುಗಡಲೆನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿನಲ್ಲಿ. ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ ಹಾಕಿದ್ದೆ ಅಷ್ಟೇ. ಇವಾಗ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರ್ತೀನಿ. ನಂತರ ನಾನಿಲ್ಲಿ 1 ತೆಂಗಿನಕಾಯನ್ನ ತುರಿದಿಟ್ಟಿದ್ದೀನಿ. ತೆಂಗಿನಕಾಯನ್ನ ಹಾಲು ತೆಕ್ಕೊಳ್ಬೇಕಾಗತ್ತೆ. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಚಕ್ಲಿ ತುಂಬ ಸಾಫ್ಟ್ ಆಗಿ ಬರುತ್ತೆ. ಇವಾಗ ನಾನು ತುರಿದಿಟ್ಟಂತಹ ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಸೇರಿಸಿದ್ದೀನಿ. ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಬಿಟ್ಟು ನೀರನ್ನು ಕೂಡ ಸೇರಿಸಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಗಾಂಡ್ಲಿ ಸಹಾಯದಿಂದ ಇದನ್ನು ಗಾಳಿಸ್ಕೊಳ್ತಾ ಇದ್ದೀನಿ, ಕಾಯಿ ಹಾಲನ್ನು ತೆಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಕಾಯಿ ಹಾಲನ್ನ. ಈ ಕಡೆ ನಾನು ಬಿಳಿ ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ 1-2 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಬಿಳಿ ಎಳ್ಳು. ಬಿಳಿ ಎಳ್ಳನ್ನ ಫ್ರೈ ಮಾಡಿಬಿಟ್ಟು ಒಂದು ಪಾತ್ರೆಗೆ ಎತ್ತಿಟ್ಟಿದ್ದೀನಿ. ಹಾಗೇನೆ ಅಜ್ವಾನ ಕೂಡ 1 ಸೆಕೆಂಡ್ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಅಜ್ವಾನನ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡತ್ತೆ. ಇದನ್ನು ಕೂಡ ಅಷ್ಟೇ ಪಾತ್ರೆಗೆ ಎತ್ತಿಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರನ್ನ ಹಾಕ್ತಾ ಇದ್ದೀನಿ. ಹಾಗೇನೆ 1 ಕಾಲ್ ಟೇಬಲ್ ಸ್ಪೂನ್ನಷ್ಟು ಅಜ್ಕಾರ ಪೌಡರನ್ನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಆವಾಗಲೇ ನಾವು ಮಿಕ್ಸಿನಲ್ಲಿ ಹುರುಗಡಲೆನ ಪೌಡರ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನ ಇವಾಗ ಜರಡಿ ಹಿಡಿತಾ ಇದ್ದಾರೆ ಅಕ್ಕ. ಅಕ್ಕ ಬಂದಿದ್ದಾರೆ ಚಕ್ಲಿ ಮಾಡೋದಕ್ಕೆ. ಹಿಟ್ಟು ಜರಡಿ ಹಿಡಿತೀವಿ ಅಲ್ವಾ, ಅದರಲ್ಲಿ ಜರಡಿ ಹಿಡ್ಕೊಳ್ತಾ ಇದ್ದಾರೆ. ನಮ್ಮ ಪಾಪು ನೋಡಿ ಮಸ್ತಿ ಮಾಡ್ತಾ ಇದ್ದಾನೆ. ಇಲ್ಲಿ ತೆಂಗಿನಕಾಯಿ ಹಾಲು ಕೂಡ ಕುದೀತಾ ಇದೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇದು ಕಲ್ಲುಪ್ಪಾದದ್ರಿಂದ ಹಿಟ್ಟಲ್ಲಿ ಇದು ಕರಗೋದಿಲ್ಲ ಅನ್ನೋಗೋಸ್ಕರ ನಾವು ಕಾಯಿ ಹಾಲಿಗೆನೆ ಉಪ್ಪನ್ನ ಸೇರಿಸಿದ್ದು. ಇವಾಗ ಚಕ್ಲಿ ಹಿಟ್ಟಿನ ಪ್ಯಾಕೆಟನ್ನ ಒಡೆದ್ಬಿಟ್ಟು ಅಕ್ಕ ಹಿಟ್ಟನ್ನ ಹಾಕ್ತಾ ಇದ್ದಾರೆ. ಹಾಗೇನೆ ನಾವು ಪೌಡರ್ ಮಾಡಿದ್ವಿ ಅಲ್ವಾ, ಆ ಹುರುಗಡಲೆ ಪೌಡರನ್ನು ಕೂಡ ಸೇರಿಸಿದ್ದಾರೆ. ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಎಳ್ಳು ಅಜ್ವಾನ ಹಾಕಿದ್ವಿ ಅಲ್ವಾ, ಅವೆಲ್ಲವೂ ಕೂಡ ಒಂದಕ್ಕೊಂದು ಬೆರೆತ್ಕೊಳ್ಳಿ ಅಂತ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಸ್ವಲ್ಪ ಡಾಲ್ಡ ಹಾಕ್ತಾ ಇದ್ದೀನಿ ಚಕ್ಲಿ ಸಾಫ್ಟ್ ಆಗಿ ಬರಲಿ ಅನ್ನೋಗೋಸ್ಕರ. ನಿಮಗೆ ಡಾಲ್ಡ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದಲ್ಲಿ ಬೆಣ್ಣೆ ಕೂಡ ಉಪಯೋಗಿಸ್ಬೋದು. ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ, ಚಕ್ಲಿ ತುಂಬ ಸಾಫ್ಟ್ ಆಗಿ ಬರುತ್ತೆ. ಇವಾಗ ಕಾಯಿಸಿದಂತಹ ತೆಂಗಿನಕಾಯಿ ಹಾಲನ್ನ ಬಿಸಿಬಿಸಿಯಾಗಿ ಹಾಕ್ಬಿಟ್ಟು ಈ ರೀತಿ ಒಂದು ಹುಟ್ಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಕ್ಕ. ಹಾಗೆಯೇ ಪಕ್ಕದಲ್ಲಿ ನಾನು ಬಿಸಿ ನೀರನ್ನು ಕೂಡ ಕಾಯೋದಕ್ಕಿಟ್ಟಿದ್ದೀನಿ. ತೆಂಗಿನಕಾಯಿ ಹಾಲು ಸಾಕಾಗಿಲ್ಲ, ಇನ್ನ ಸ್ವಲ್ಪ ಬೇಕಾಗಿತ್ತು.
ಅತ್ತೆ ಕೂಡ ಬಂದಿದ್ದಾರೆ ಇವಾಗ ಹಿಟ್ಟನ್ನ ಕಲ್ಸ್ಕೊಡೋದಕ್ಕೆ. ಬಿಸಿನೀರನ್ನ ಹಾಕ್ತಾ ಹಾಕ್ತಾ ಹಿಟ್ಟನ್ನ ಕಲ್ಸಿದ್ದು. ಈ ತೆಂಗಿನಕಾಯಿ ಹಾಲನ್ನ ಬಿಸಿ ಮಾಡಿ ಹಾಕೋದ್ರಿಂದ, ಹಾಗೇನೆ ಬಿಸಿನೀರು ಹಾಕೋದ್ರಿಂದ ಚಕ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಅಷ್ಟೇನೆ ಹಿಟ್ಟನ್ನೆಲ್ಲ ಅತ್ತೆ ಮತ್ತೆ ಅಕ್ಕ ಸೇರಿಬಿಟ್ಟು ಹಿಟ್ಟನ್ನ ಕಲಸಿದ್ರು. ಅತ್ತೆ ಇವಾಗ ಚಕ್ಲಿ ಒರಳಿಗೆ ಎಣ್ಣೆ ಸವರ್ತಾ ಇದ್ದಾರೆ. ಇವಾಗ ಚಕ್ಲಿ ಒರಳಿಗೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಂತ ಅಷ್ಟು ಹಿಟ್ಟನ್ನ ಹಾಕ್ಬಿಟ್ಟು ಅತ್ತೆ ಇವಾಗ ಚಕ್ಲಿನ ಒತ್ತುತ್ತಾ ಇದ್ದಾರೆ. ನಮ್ಮ ಸಾನು ನೋಡಿ ನಾನೇ ಚಕ್ಲಿ ಮಾಡ್ತೀನಿ ಅಂತ ಚಕ್ಲಿ ಮಾಡ್ತಾ ಇದ್ದಾನೆ ಇಲ್ಲಿ. ಮೊದಲಿಗೆ ಸಾನು ನಾನೇ ಚಕ್ಲಿ ಮಾಡ್ತೀನಿ ಅಂತ ಹಠ ಮಾಡ್ದ, ಸ್ವಲ್ಪ ಹೊತ್ತು ಹಿಡ್ಕೊಂಡು ಆಟ ಆಡ್ದ, ಅವನ ಹತ್ರ ಆಗಿಲ್ಲ. ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ವಾ ಅದು, ಹಾಗಾಗಿ ಇವಾಗ ಅತ್ತೆ ಇಲ್ಲಿ ಚಕ್ಲಿನ ಈ ರೀತಿ ಒತ್ಕೊಡ್ತಾ ಇದ್ದಾರೆ. 1 ಕೆಜಿ ಹಿಟ್ಟನ್ನು ಹಾಕಿದ್ರೆ ಸಾಕಾಗ್ತಾ ಇತ್ತು ಸ್ನೇಹಿತರೆ, ನನಗೆ ಗೊತ್ತೇ ಆಗಿಲ್ಲ 2 ಕೆಜಿ ಹಿಟ್ಟು ಹಾಕಿದ್ರೆ ಇಷ್ಟೊಂದು ಚಕ್ಲಿ ಆಗತ್ತೆ ಅಂತ. ನಾನು ಇದುವರೆಗೂ ಕೂಡ ಚಕ್ಲಿ ಮಾಡಿದ್ದೇ ಇಲ್ಲ. 2 ಕೆಜಿ ಹಿಟ್ಟನ್ನು ಹಾಕಿದ್ರಿಂದ ಸ್ವಲ್ಪ ಜಾಸ್ತಿ ಚಕ್ಲಿನೇ ಆಯಿತು. ನಾನೇನು ಅಂದ್ಕೊಂಡೆ ಅಂತಂದರೆ 1 ಪ್ಯಾಕೆಟ್ ಹಿಟ್ಟಿಗೆ ಜಾಸ್ತಿ ಚಕ್ಲಿ ಆಗೋದಿಲ್ಲ ಅಂತ ಅಂದ್ಕೊಂಡೆ. ಸಾಕಾಗ್ತಾ ಇತ್ತು 1 ಪ್ಯಾಕೆಟ್ ಹಿಟ್ಟನ್ನು ಕಲಸಿದ್ರೆ. ನಮ್ಮ ಸಾನು ನೋಡಿ ನಾನೇ ಚಕ್ಲಿ ಮಾಡ್ತೀನಿ ಅಂತ ಮತ್ತೆ ಚಕ್ಲಿ ಒತ್ತೋದಕ್ಕೆ ಬಂದಿದ್ದಾನೆ. ಮಧ್ಯೆ ಮಧ್ಯದಲ್ಲಿ ಬರ್ತಾನೆ ಇದ್ದ ನಾನೇ ಚಕ್ಲಿ ಮಾಡ್ತೀನಿ ಅಂತ. ಇವತ್ತು ಅಕ್ಕ ಎಲ್ಲ ಚಕ್ಲಿನೂ ಕೂಡ ಸುತ್ತಕೊಡ್ತಾ ಇದ್ರು. ಚಕ್ಲಿ ಹಿಟ್ಟನ್ನು ನಾದ್ಬಿಟ್ಟು ಒರಳಿಗೆ ಹಾಕ್ಬಿಟ್ಟು ಅಕ್ಕ ಚಕ್ಲಿನ ಸುತ್ತಕೊಟ್ರು. ನಾನು ಎಣ್ಣೆನಲ್ಲಿ ಚಕ್ಲಿನ ಕರೆದೆ. ತುಂಬ ಹೊತ್ತು ಟೈಮ್ ಹಿಡೀತು ಸ್ನೇಹಿತರೆ. ಮೊದಲಿಗೆ ಒಂದೇ ಚಕ್ಲಿ ಬಿಟ್ಬಿಟ್ಟು ನೋಡಿದೆ ನಾನು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ಎಣ್ಣೆ ಕೂಡ ಕಾದಿತ್ತು. ಇವಾಗ ಚಕ್ಲಿನ ಎಣ್ಣೆನಲ್ಲಿ ಕರ್ಕೊಳ್ತಾ ಇದ್ದೀನಿ. ನೀವು ಕೇಳ್ಬೋದು ಚಕ್ಲಿ ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗತ್ತೆ ವಿದ್ಯಾ ಅಂತ. ಆವಾಗಲೇ ನೋಡಿ ನೊರೆ ಬರ್ತಾ ಇತ್ತಲ್ವಾ, ಆ ನೊರೆ ಬರೋದು ಪೂರ್ತಿಯಾಗಿ ಕಡಿಮೆ ಆಗಿಬಿಡತ್ತೆ ಚಕ್ಲಿ ಬೇಯ್ತಾ ಬೇಯ್ತಾ. ಇವಾಗ ಚಕ್ಲಿ ಬೆಂದಿದೆ ಅಂತ ಅರ್ಥ ಸ್ನೇಹಿತರೆ, ನೊರೆ ಫುಲ್ ಕಡಿಮೆ ಆಗಿದೆ. ಹಾಗಾಗಿ ಈ ಟೈಮ್ನಲ್ಲಿ ಚಕ್ಲಿನ ನಾವು ಎತ್ತಿಟ್ಕೊಳ್ಬೋದು. ನಿಮ್ಗೆ ಗೊತ್ತಾಗತ್ತೆ, ಒಮ್ಮೆ ಚಕ್ಲಿ ಮಾಡಿದ್ರೆ ಗೊತ್ತಾಗತ್ತೆ. ನಾನಿವಾಗ ಚಕ್ಲಿನೆಲ್ಲನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿ ರುಚಿಯಾಗಿ ಬಂದಿತ್ತು ಚಕ್ಲಿ ಮಾತ್ರ. ಚಕ್ಲಿ ಎಲ್ಲ ಸ್ವಲ್ಪ ರೆಡಿಯಾಗಿದ ನಂತರ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಒಂದು ಚಿಕ್ಕ ಡಬ್ಬದಲ್ಲಿ ಒಂದು ಡಬ್ಬ ಫುಲ್ ಚಕ್ಲಿ ತುಂಬಿದೆ. ಹಾಗೆಯೇ ಒಂದು ಬಾಂಡ್ಲೆನಲ್ಲೂ ಕೂಡ ಸ್ವಲ್ಪ ಚಕ್ಲಿ ಇದೆ. ನಾವು ಸುಮಾರು 3 ಗಂಟೆಗೆ ಶುರು ಮಾಡಿದ್ದು ಚಕ್ಲಿ ಹಿಟ್ಟನ್ನು ಕಲಿಸೋದಕ್ಕೆ ಶುರು ಮಾಡಿದ್ದು. ಇವತ್ತು 7 ಗಂಟೆವರೆಗೂ ಕೂಡ ಟೈಮ್ ಹಿಡೀತು. ಚಕ್ಲಿ ಎಣ್ಣೆನಲ್ಲಿ ಕರೆದು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಚಕ್ಲಿ ಮಾಡಿ ಮುಗಿಯುವಷ್ಟರಲ್ಲಿ 6:15 ಆಗಿತ್ತು. 2 ಕೆಜಿ ಹಿಟ್ಟಿಗೆ ಅಷ್ಟು ಹೊತ್ತು ಟೈಮ್ ಹಿಡೀತು ಸ್ನೇಹಿತರೆ. ನಾನು ಜಾಸ್ತಿ ಎಣ್ಣೆ ಹಾಕಿರಲಿಲ್ಲ ಕರಿಯೋದಕ್ಕೆ, 1 ಪ್ಯಾಕೆಟ್ ಎಣ್ಣೆ ಹಾಕಿದ್ದೆ ಅಲ್ವಾ. ಇನ್ನು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕರೆದಿದ್ದಿದ್ರೆ ಬೇಗ ಬೇಗ ಆಗ್ತಾ ಇತ್ತೇನೋ. ಚಕ್ಲಿ ಎಲ್ಲ ಮಾಡಿ ಮುಗಿಸಿದ ನಂತರ ಅತ್ತೆ ಎಲ್ಲರ ಮನೆಗೂ ಕೂಡ ಹಾಕ್ಕೊಡ್ತಾ ಇದ್ರು, ಚಿಕ್ಕಪ್ಪಂದಿರ ಮನೆಗೆಲ್ಲನೂ ಕೂಡ. ನಾನಿಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ, ಅಕ್ಕ ಕೆಳಗಡೆ ಹೋಗಿದ್ದಾರೆ ಮನೆಗೆ. ಚಕ್ಲಿ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ಒಂದಿಷ್ಟು ಪಾತ್ರೆ ರಾಶಿ ಇತ್ತು, ಎಲ್ಲ ಪಾತ್ರೆನೂ ಕೂಡ ನಾನಿಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಈ ಬಾರಿ ಗಣೇಶ ಹಬ್ಬಕ್ಕೆ ಚಕ್ಲಿ ಮಾಡಿದ್ದಷ್ಟೇನೆ, ಮಿಕ್ಕಿದ ಯಾವ ತಿಂಡಿನೂ ಕೂಡ ಮಾಡಿಲ್ಲ ಸ್ನೇಹಿತರೆ. ಪಾತ್ರೆ ಎಲ್ಲ ತೊಳೆದಿದ್ದಾಗಿದ್ದ ನಂತರ ನಾನಿಲ್ಲಿ ಹಾಲಲ್ಲಿ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೆ. ಅಕ್ಕ ಇಲ್ಲೇ ಕೂತ್ಕೊಂಡು ಚಕ್ಲಿ ಎಲ್ಲ ಸುತ್ತಕೊಟ್ಟಿದ್ರಲ್ವಾ, ಇಲ್ಲೆಲ್ಲ ಕೂಡ ಹಿಟ್ಟಾಗಿತ್ತು. ಹಾಗಾಗಿ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ಸಂಜೆ ಆಗಿಬಿಟ್ಟಿತ್ತು, ಆಲ್ರೆಡಿ 8 ಗಂಟೆ ಆಗಿತ್ತು. ಹಾಗಾಗಿ ನಾನು ಗುಡಿಸಿಲ್ಲ, ಒಮ್ಮೆ ಒರೆಸ್ಕೊಂಡು ಬಿಡೋಣ ಅಂತ ನೆಲ ಒರೆಸ್ತಾ ಇದ್ದೀನಿ. ಇಲ್ಲಾಂತಂದರೆ ಇರುವೆ ಬರುತ್ತೆ, ಆಲ್ರೆಡಿ ಇರುವೆ ಎಲ್ಲ ಕಡೆ ಬಂದು ಮುತ್ಕೊಂಡು ಬಿಟ್ಟಿತ್ತು. ಸಂಜೆ 6 ಗಂಟೆ ನಂತರ ಕಸ ಹೊಡಿಬಾರ್ದು ಅಂತ ಹೇಳ್ತಾರೆ.
ಮನೆ ಒಳಗಡೆಯಿಂದ ಕಸ ತೆಗೆದು ಹೊರಗಡೆ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಮ್ಮೆ ನೆಲ ಒರೆಸ್ಕೊಂಡೆ. ಗಂಟೆ 7 ಕಾಲ ಆಗ್ತಾ ಇದೆ. ಇವಾಗ ತಾನೆ ಬಂದು ಕೂತಿದ್ದೀನಿ, ಕನ್ನಡತಿ ಧಾರಾವಾಹಿ ನೋಡ್ತಾ ಕೂತಿದ್ದೀನಿ. ಬೆಳಿಗ್ಗೆಯಿಂದ ಬಿಡುವಿಲ್ಲದ ಕೆಲಸ ಇವತ್ತು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಹಬ್ಬದ ಅಡುಗೆ ಅಂತ ಹೋಯ್ತು. ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ಇವತ್ತು ಚಕ್ಲಿ ಮಾಡೋದ್ರಲ್ಲೇ ಹೋಯ್ತು ಟೈಮ್. ಆಲ್ರೆಡಿ ನೀವು ನೋಡಿದ್ದೀರಿ, ಇವಾಗ ತಾನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಕೂತಿದ್ದೀನಿ. ಇವಾಗ ಕನ್ನಡತಿ ಧಾರಾವಾಹಿ ನೋಡ್ತಾ ಕೂತಿದ್ದೀನಿ. ಒಂದ್ ಭಾಗ ಮಿಸ್ ಆಯ್ತು ನಾನು ಕ್ಲೀನಿಂಗ್ ಎಲ್ಲ ಮುಗಿಸಿ ಬರುವಷ್ಟರಲ್ಲಿ. ಇವಾಗ ಟಿವಿ ಆನ್ ಮಾಡಿಬಿಟ್ಟು ಕೂತಿದ್ದೀನಿ. ವಿಡಿಯೋ ಕೂಡ ಎಡಿಟಿಂಗ್ ಆಗ್ಬೇಕು, ಹಬ್ಬದ ವ್ಲಾಗ್ ಹೋಗ್ಬೇಕು ನೋಡ್ಬೇಕು. ತುಂಬಾ ಫುಟೇಜಸ್ ಇದೆ, ವಿಡಿಯೋ ಎಡಿಟಿಂಗ್ ಹೇಗಾಗತ್ತೆ ಅಂತ ನೋಡ್ಬೇಕು. ಇವತ್ತು ರಾತ್ರಿ ಜಾಸ್ತಿ ಹೊತ್ತು ಜಾಗರಣೆ ಇರೋದಕ್ಕೆ ಅಸಾಧ್ಯ, ಯಾಕೆಂತಂದ್ರೆ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ. ಹಾಗಾಗಿ ತುಂಬಾ ಹೊತ್ತು ವಿಡಿಯೋನ ಎಡಿಟಿಂಗ್ ಮಾಡ್ತಾ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಇವತ್ತು ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಇವತ್ತಿನ ದಿನ ಮಾತ್ರ ಧಾರಾವಾಹಿ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಧಾರಾವಾಹಿ ಕೂಡ ಮುಗೀತು. ನಮ್ಮನೆಯವರು ಇವಾಗ ತಾನೆ ಬಂದಿದ್ದಾರೆ. ರೀ ದುಡ್ಡು, ಇವತ್ತು ಹಬ್ಬ ಅಲ್ವಾ, ಗೌರಿ ಹಬ್ಬಕ್ಕೆ ಏನಾದ್ರೂ ಕೊಡಿಸ್ಬೇಕು ತಾನೆ ನಮ್ಮನೆಯವ್ರು ನನ್ಗೆ. ದುಡ್ಡು ಕೊಡ್ಲೇಬೇಕು ಇವತ್ತು. ಯಾರೆಲ್ಲ ಮನೆಗೆ ಬಂದಿದ ತಕ್ಷಣ ಯಾರೆಲ್ಲ ಮನೆಗೆ ಬಂದಿದ ತಕ್ಷಣ ಗಂಡಂದಿರ ಹತ್ರ ದುಡ್ಡು ಕೇಳ್ತೀರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನ್ ಕೆಲವೊಂದ್ ದಿನ ಕೇಳ್ತೀನಿ, ನನ್ಗೆ ನೆನಪಾದಾಗೆಲ್ಲ ಇವತ್ ನನ್ ದುಡ್ಡು ಕೊಡೋದಿಲ್ವಾ ಅಂತ. ಇಲ್ಲ ರೀ, ಇವತ್ ದುಡ್ಡು ಕೊಡ್ಲೇಬೇಕು, ಹಬ್ಬ ಅಲ್ವಾ. ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ನಾನ್ ಈಗ ಕೂತಿದ್ದೆ. ಯಾರ್ಯಾರು ದುಡ್ಡು ಕೊಡೋದಿಲ್ಲ ಅಂತ ಕಮೆಂಟ್ ಮಾಡಿ. ಕೊಡ್ಲೇಬೇಕು ಇವತ್ ನನ್ಗೆ ದುಡ್ಡು. ಕೊಡ್ಬೇಕಾ ಕೊಡಬಾರ್ದ ಅಂತ ಕಮೆಂಟ್ ಮಾಡಿ. ನಿಮ್ಮನೆಯಲ್ಲೂ ಹಿಂಗೇನಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಹಬ್ಬ ಅಂತ ಅಲ್ಲ, ಎಲ್ಲಾದ್ರೂ ನನಗೆ ನೆನಪಾದಾಗೆಲ್ಲ ಕೇಳ್ತೀನಿ ಇವತ್ ನನ್ಗೆ ದುಡ್ಡು ಕೊಡೋದಿಲ್ವಾ ಅಂತ. ಕೊಟ್ಟಿದ್ದೆಲ್ಲ ಇಟ್ಕೊಂಡ್ಬಿಟ್ಟಿದ್ದೆ. ದುಡ್ಡು ಕೊಟ್ರೆ ಮತ್ತೆ ವಾಪಸ್ ಕೊಡೋ ಸೀನ್ ಎಲ್ಲ ಇಲ್ಲ ನಮ್ಮನೆಯಲ್ಲಿ. ರೀ ಹಬ್ಬ ಅಲ್ವಾ ಇವತ್ತು, ಬೇಗ ಎಲ್ಲ ಕೇಳ್ತಿದ್ರು ಅಣ್ಣ ಏನ್ ಕೊಡ್ಸಿದ್ರು ಅಣ್ಣ ಏನ್ ಕೊಡ್ಸಿದ್ರು ಅಂತ. ಪ್ರೀತಿಯಿಂದ ಪ್ರೀತಿ ಕೊಟ್ಟಿದ್ದೀರಾ. ಒಂದ್ ಬೆಳಿಗ್ಗೆಯಿಂದ 7:30ಗೆ ಇಲ್ಲಿ ಬಂದು ಕೂತಿರೋದು. ಹಬ್ಬದ ಅಡ್ಗೆ ಮಾಡಿದ್ದೀನಿ, ಚಕ್ಲಿ ಮಾಡ್ಕೊಟ್ಟಿದ್ದೀನಿ. ಆದ್ರೂ ಕೂಡ ನಮ್ಮನೆಯವರಿಂದ ನನ್ಗೆ ಏನು ಕೂಡ ಗಿಫ್ಟ್ ಸಿಕ್ಕಿಲ್ಲ. ದುಡ್ಡು ಕೊಡೋದಿಲ್ಲ, ನಿಜ ಕೊಡೋದಿಲ್ಲ ಇವತ್ತು ದುಡ್ಡು. 10,000 ರೂಪಾಯಿ ಮೊಬೈಲ್ ಕೊಡ್ತಿದ್ದಾರೆ, ಅದೆಂತ 5 ವರ್ಷ ಆಯ್ತು ಬೇಡ. ಸೆಕೆಂಡ್ ರೇಟಿಂಗ್ ಮಾಡಿದ್ರು ಒಂದ್ 5,000 ಎಲ್ಲ ಹೋಗೋದು. ಈ ಮೊಬೈಲ್ ಇವತ್ತು ನಮ್ಮನೆಯವ್ರು ಬೇಗ ಬಂದಿದ್ ರೀಸನ್ ಏನಪ್ಪ ಅಂತಂದ್ರೆ ಹಬ್ಬ ಅಲ್ವಾ, ಇಲ್ಲಿ ಸಾರ್ವಜನಿಕ ಗಣಪತಿ ಕೂರಿಸ್ತಾರೆ, ಪೂಜೆಗೆ ಹೋಗೋದಕ್ಕೆ ಅಂತ ಬೇಗ ಬಂದಿರೋದು. ದುಡ್ಡಂತೂ ಕೊಡೋ ಹಾಗೆ ಕಾಣೋದಿಲ್ಲ, ಹಾಲು ಕಾಯಿಸ್ಬೇಕು. ಬೆಳಿಗ್ಗೆ ಹಾಲು ತಂದಿದ್ದು ಇನ್ನ ಕೂಡ ಫ್ರಿಡ್ಜ್ ಅಲ್ಲೇ ಇದೆ, ಇನ್ನೂ ಕೂಡ ಹಾಲು ಕಾಯಿಸಿಲ್ಲ. ರೀ ದುಡ್ಡು ಕೊಡೋದಿಲ್ಲ, ಇದೇ ಮಾತು ರೀ ದುಡ್ಡು ಕೊಡೋದಿಲ್ಲ. ಹಬ್ಬದ ಗಿಫ್ಟು ಹಬ್ಬಕ್ಕೆ. ಇವತ್ತು ನಮ್ಮನೆಯವ್ರು ದುಡ್ಡಂತೂ ಕೊಡೋ ಹಾಗೆ ಕಾಣೋದಿಲ್ಲ. ಕೆಲವೊಂದಿನ ಕೊಡ್ತಾರೆ, ಸುಮ್ಮನೆ ಕೇಳಿ ಈಸ್ಕೊಳ್ತೀನಿ. ಯಾರೆಲ್ಲ ಈ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ನನ್ನ ಕ್ಯಾಮ್ರಾ ಮುಂದೆ ಕೇಳಿದ್ದಂತೆಲ್ಲ ಹಬ್ಬ ಅಂತೆಲ್ಲ ಕೆಲವೊಂದ್ ದಿನ ಕೇಳ್ತೀನಿ ನನ್ಗೇನು ದುಡ್ಡು ಕೊಡೋದಿಲ್ವಾ ಇವತ್ತು ಅಂತ. ಕೊಟ್ಟಿದ್ದನ್ನ ಈಸಿಟ್ಕೊಳ್ತೀನಿ ದುಡ್ಡನ್ನ, ಏನಕ್ಕಾದ್ರೂ ಬೇಕಾಗತ್ತಲ್ವಾ, ಹಾಗಾಗಿ ಇವತ್ತು ಕೊಡೋ ಹಾಗೆ ಕಾಣೋದಿಲ್ಲ. ಇರ್ಲಿ ಪರವಾಗಿಲ್ಲ, ನಾಳೆನಾದ್ರೂ ಕೂಡ
ದುಡ್ಡನ್ನ ತಗೊಳ್ಳೋದೇನೆ. ಹಾಲ್ ಕಾಯಿಸೋಣ ಮೊದ್ಲಿಗೆ. ರೀ ನಿಜ ದುಡ್ಡು ಕೊಡೋದಿಲ್ಲ ಇವತ್ತು, ಹಬ್ಬ ಅಲ್ಲ ಇವತ್ತು. ಹಾಲನ್ನ ಕಾಯಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ರಾತ್ರಿ 10:10 ಆಗಿದೆ. ಊಟ ಎಲ್ಲ ಮುಗಿಸಿ ಕಿಚನ್ ರೂಮ್ ಅನ್ನ ನೀಟ್ ಮಾಡಿದಾಯ್ತು. ಒಂದು ವಿಡಿಯೋನ ಎಡಿಟಿಂಗ್ ಮಾಡ್ಬೇಕು, ಸ್ವಲ್ಪ ಎಡಿಟಿಂಗ್ ಆಗಿದೆ. 11 ಕೂಡ ವಿಡಿಯೋ ಎಡಿಟಿಂಗ್ ಮಾಡೋದು ಅಂತ. ನಾಳೆ ವ್ಲಾಗ್ ಅನ್ನ ಹಾಕ್ಬೇಕು. ಹಾಗಾಗಿ ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.